ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಎಂಬತ್ತೆರಡು ಸಂಖ್ಯೆ ನೂರ ಅರವತ್ತು ದೇವರು ನಮ್ಮ ಕಡೆ ಇದ್ದಾರೆ ನಮ್ಮನ್ನು ಎದುರಿಸುವವರು ಯಾರು ರೋಮಾಪುರದವರಿಗೆ ಎಂಟನೇ ಅಧ್ಯಾಯ ಮೂವತ್ತೊಂದನೇ ವಚನ ದೇವರು ನಮ್ಮ ಕಡೆ ಇದ್ದಾರೆ ಎಂಬ ಸುಂದರವಾದ ಮಾತುಗಳನ್ನು ಈ ಪ್ರತಿಯೊಬ್ಬರೂ ಸಂತರು ತಮಗೆ ಹೇಳಿಕೊಂಡು ತನಗೆ ಅನ್ವಯವಾಗುತ್ತದೆಂದು ತನ್ನ ಹೃದಯದ ಆಳದಿಂದ ಗ್ರಹಿಸಿಕೊಳ್ಳಬಹುದು ಆದರೆ ಅವನು ಅವುಗಳ ಅದ್ಭುತವಾದ ಅರ್ಥವನ್ನು ಪೂರ್ಣವಾಗಿ ಅರಿತುಕೊಳ್ಳಲು ವಿಫಲನಾಗುವನು ದೈವಿಕ ಅನುಗ್ರಹ ಪ್ರೀತಿ ಹಾಗೂ ಪರಾಕ್ರಮದ ಶ್ರೇಷ್ಠತೆಯನ್ನು ಅರಿಯಲು ಮನುಷ್ಯನ ಮನಸ್ಸಿಗೆ ಸಾಧ್ಯವಿಲ್ಲ ನಾವು ಅವುಗಳನ್ನು ಗ್ರಹಿಸಿಕೊಳ್ಳಲಾಗುವುದಿಲ್ಲ ಅವುಗಳನ್ನು ಕೇವಲ ಗೌರವಿಸಬಹುದಾಗಿದೆ ಇದು ದೇವರು ತನ್ನ ಅನಂತ ಜ್ಞಾನ ಹಾಗೂ ಪರಾಕ್ರಮದಿಂದ ನಮ್ಮ ಕಡೆ ಇರುವುದು ಕ್ರಿಸ್ತನು ನಮ್ಮ ಕಡೆ ಇರುವುದನ್ನು ಸೂಚಿಸುತ್ತದೆ ಯಾಕೆಂದರೆ ಆತನು ತಂದೆಯಲ್ಲಿ ಒಂದಾಗಿದ್ದಾನೆ ಇದಲ್ಲದೆ ಎಲ್ಲ ದೇವದೂತರು ಕೆರೋಬಿಯರು ಹಾಗೂ ಸೆರಾಫಿಯರು ಮತ್ತು ನಮ್ಮ ಜ್ಞಾನಕ್ಕೆ ಎಟಕುವಂತಹ ಎಲ್ಲ ಸ್ವರ್ಗೀಯ ಬಲವು ನಮ್ಮ ಕಡೆ ಇರುವುದನ್ನು ಸೂಚಿಸುತ್ತದೆ ಪಟ್ಟಿಯಲ್ಲಿ ಸೇರಿರುವ ಎಲ್ಲರೂ ನಮಗೆ ಒಳ್ಳೆಯದನ್ನು ಮಾಡಲು ನಮಗೆ ಸಹಾಯ ಮಾಡಲು ಅಗತ್ಯ ಸಮಯದಲ್ಲಿ ನೆರವು ನೀಡಲು ಶೋಧನೆಯ ಕಾಲದಲ್ಲಿ ನಮ್ಮನ್ನು ಎತ್ತಿ ಹಿಡಿಯಲು ತಂದೆಯ ಚಿತ್ತವನ್ನು ನಾವು ನೆರವೇರಿಸುವಂತೆ ಬಲಗೊಳಿಸಲು ನಮ್ಮ ಕಡೆ ಇದ್ದಾರೆ ಸತ್ಯಾಂಶವೇನೆಂದರೆ ದೇವರು ನಮ್ಮ ಕಡೆ ಇದ್ದಾರೆ ಮತ್ತು ಆತನು ಎಲ್ಲ ಕಾರ್ಯಗಳನ್ನು ನಮ್ಮ ಹಿತಕ್ಕಾಗಿ ರಚಿಸಿದ್ದಾರೆ ಎಂಬುದು ಕೇಂದ್ರೀಯ ವಿಚಾರವೂ ಸಾರವೂ ಹಾಗೂ ನಮಗೆ ಈ ವಾರ್ತೆಯ ಬಲವೂ ಆಗಿದೆ ಆಮೇಲೆ